ಬರಲಿ ಬರಲಿ. ಶೇಖರ್ ಬಸಪ್ಪ ಕಣ್ಣೂರ್ ಅಂತ ಹೇಳ್ರಿ. ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕು ಬಬಲೇಶ್ವರ ಒಂದು ಗ್ರಾಮ ರೀ ನಮ್ದಲ್ಲಿ. ನಮ್ದು ಬಬಲೇಶ್ವರದಾಗ ಏನೈತಿ, 10 ಎಕರೆ ಜಮೀನು ಐತ್ರಿ ನಮ್ದು ಇಲ್ಲಿ. ಮೊದಲು ಏನೈತಿ, ನಮ್ಮ ಅಪ್ಪ ಅವರು ಮತ್ತು ನಮ್ಮ ಮುತ್ತಾರವರೆ ಒಣ ಬೇಸಾಯ ಮಾಡ್ತಿದ್ರು ರೀ ಮೊದಲು. ಅಂತ ಒಣ ಬೇಸಾಯದಿಂದ ಇತ್ತೀಚೆಗೆ ಆಳುಗಳಿದ್ದು ಸ್ವಲ್ಪ ಹೆಚ್ಚಾಗಿ ನಮಗೆ ಅದರ ಅಷ್ಟೊಂದು ಆದಾಯ ಅನಿಸ್ತು ರೀ, ಆದಾಯ ಅನಿಸ್ಲಿಲ್ಲ ರೀ. ಈಗ ಏನೈತಿ, ಸಮಗ್ರ ಕೃಷಿ ಮಾಡ್ಬೇಕಂತ ಹೇಳಿ ನಾವು ಬೇರೆ ಬೇರೆ ಈಗ ನಿಂಬೆ ಗಿಡ ಮತ್ತು ಬಾಳೆ ದ್ರಾಕ್ಷಿ ಕಬ್ಬ ಮತ್ತು ವೆಜಿಟೇಬಲ್ ಏನೈತಿ ಅದನ್ನು ಕೂಡ ಬೆಳೆದಿದ್ದೆ ರೀ. ಬೇರೆ ಬೇರೆ ಇದು ಮಾಡಿದ್ರಿ, ಮತ್ತು ನಿಂಬು ಕೂಡ ಬೆಳೆದಿದ್ದರು, ಮಾರ್ಕೆಟ್ ಕಳ್ಸಾಗಿ ರೆಡಿ ಮಾಡಿ ಇಟ್ಟಿದ್ದೀವಿ ರೀ. ನಿಂತು ಎಲ್ಲ ಬೆಳೆದೇವು, ತೋರಿಸ್ತೀನಿ ಬನ್ನಿ ಹೋಗಿ ಆ ಕಡೆ ರೈಟ್ ಸಾಕು ಸರ್. 1.5 ಎಕರೆಯಲ್ಲಿ 150 ನಿಂಬೆ ಗಿಡ ಅದಾವೆ ರೀ, 150 ನಿಂಬೆ ಗಿಡ ಅದಾವೆ ರೀ. ಒಂದು ಗಿಡಕ್ಕೆ ಏನಾಯ್ತು, ಒಂದು ವರ್ಷಕ್ಕೆ ಅಂತ 500 ಕಾಯಿ ಬರ್ತದೆ ಸರ್. ಇರಲಿ ಸರ್, ಇದನ್ನೇನೈತಿ ನಾವು ಇಲ್ಲೇ ಬಿಜಾಪುರ ಮಾರ್ಕೆಟಿಗೆ ಕಳಿಸ್ತೇವೆ ಸರ್. ಒಂದು ಈಗ ಒಂದು 1000 ಕಾಯಿಗೆ 1000 ರೂಪಾಯಿದಿಂದ 1300 ರೂಪಾಯಿ ತನಕ ಕೊಡ್ತಾರೆ ಸರ್. ಈಗ ನಾವು 10 ಎಕರೆ ಜಮೀನು ಐತ್ರಿ, 10 ಎಕರೆಯಲ್ಲಿ 1.5 ಎಕರೆ ಏನೈತಿ ಲಿಂಬು ಐತ್ರಿ. ಲಿಂಬು ಇದ್ರೆ ಇದು 1.5 ಎಕರೆಯಲ್ಲಿ 150 ಅಗಿ ಇರ್ತೈತಿ ರೀ. 150 ಅಗಿಗೆ ಒಂದು ವರ್ಷಕ್ಕೆ ಒಂದು ಅಗಿಗೆ 500 ಕಾಯಿ ಬಿಡ್ತೈತೆ ರೀ. ಈಗಾಗಲೇ ಆಗ ಅಲ್ಲಿ ನಿಂಬೆ ನೋಡಿದ್ರಲ್ಲ ಸರ್, ಅದೇ ಥರ ಇಲ್ಲಿ ನಾವು 1 ಎಕರೆಯಲ್ಲಿ ಮತ್ತು ಜೋಳ ಬಾಳೆ ಬೇರೆ ಹಾಕಿದ್ದೇವೆ ರೀ. ಬಾಳೆ ಜೋಡಿನೂ ಇದು ಸೈಡ್ ಅಂತೇಳಿ ಮೇವು ದನಗಳಿಗೆ ಮೇವು ಹಾಕಿದ್ದೇವೆ ರೀ. ಇದು ಬಾಳೆ 1 ಎಕರೆಯಲ್ಲಿ 500 ಗಿಡ ಕೂತೈತೆ ರೀ. ಅದು ಯಾವ ಜಾತಿ ಬರ್ತಾ ಬಾಳೆ ಹಾಕಿದಿರಿ? ಜವಾರಿ ಐತೆ ಸರ್, ಇದು ಲೋಕಲ್ ತಳಿ ಸರ್, ಇದು ಒಳ್ಳೆ ಚೆನ್ನಾಗಿ ಬರ್ತದೆ ಸರ್. ಇದು ಇದಕ್ಕೆ ನೀರಾವರಿಗೆ ಏನು ಮಾಡಿದ್ದೀರಾ? ಡ್ರಿಪ್ ಅಳವಡಿಸಿ ನೋಡಿ ಸರ್, ಡ್ರಿಪ್ ಐತ್ರಿ. ಇಲ್ಲಿ ನೀರಿನ ಅಭಾವ ಭಾಳ ಐತೆ ಸರ್, ಅದ್ರ ಸಂಬಂಧ ತೋಟಕ್ಕೆಲ್ಲ 10 ಎಕರೆಲ್ಲ ಪೂರ್ತಿ ಡ್ರಿಪ್ ಮಾಡಿದ್ದೀವಿ ಸರ್. ನೀವೆಲ್ಲ ಬೆಳೆಗೂ ಡ್ರಿಪ್ ಮಾಡಿದ್ದೀರಾ? ಎಲ್ಲ ಬೆಳೆಗೂ ಸರ್, ನಿಂಬುಗೂ ಮಾಡಿದ್ದಾರೆ, ಅದೇ ಥರ ಬಾಳೆಗೆ ಕೂಡ ಡ್ರಿಪ್ ಮಾಡಿದ್ದೆ. ಇಲ್ಲಿ ಕೌಲಿ ಐತೆ ಸರ್, ಕೌಲಿ ಐತೆ. ಅದಕ್ಕೆ ಬಾಜು ಏನೈತಿ, ನೀರು ವೇಸ್ಟ್ ಆಗೋದಿಲ್ಲ ರೀ. ಅದಕ್ಕೆ ಮೇವು ಬೆಳೆದೈತಿ ನಮಗೆ, ಈ ಥರ ಮೇವು ಬೆಳೆದೈತಿ. ಕೌಲಿ ಕೊಟ್ಟ ನೀರು ಹೋಗೋಕೆ ನಮಗೆ ಅನುಕೂಲ ಆಗೈತಿ. ಅದೇ ಥರ ವೇಸ್ಟ್ ಮಾಡಲ್ದ ಜಾಗನೂ ನುಗ್ಗಿ ಗಿಡನೂ ಸಹಿತ ಬೆಳೆಸಿದ್ದಾರೆ ನಾವು. ರೆಡಿ ರೆಡಿ. ಈಗ ಲಿಂಬು ನೋಡಿದ್ರಿ, ಲಿಂಬು ಆಗಿಂದ ಬಾಳೆ ನೋಡಿದ್ರಿ, ಬಾಳೆನೂ ಹಾಕಿದ್ದೇವೆ ರೀ. ಅದೇ ಥರ ನಾವು ದ್ರಾಕ್ಷಿ ಕೂಡ 2 ಎಕರೆಯಲ್ಲಿ ದ್ರಾಕ್ಷಿ ಹಾಕಿದ್ದೇವೆ ರೀ. ಇದು ಸೂಪರ್ ಸೋನಾಕಾಯ್ತು ಸರ್, ಈಗ ಒಳ್ಳೆ ಇಳುವರಿ ಬಂದೈತೆ ಸರ್ ನಮಗೆ. ಇದು ಈ ಥರ ಸ್ವಲ್ಪ ಪಾಯಿಂಟ್ ಬರ್ತೈತೆ ರೀ. ಅದು ಇದು 1 ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? 1.5 ಎಕರೆಯಲ್ಲಿ ಈಗ 2.5 ಲಕ್ಷ ತೆಗೆದಾರೆ ಸರ್ ನಾವು. 2 ಲಕ್ಷ ರೂಪಾಯಿ 1 ಎಕರೆಗೆ 2.5 ಲಕ್ಷ ಅಂದ್ರೆ 5 ಲಕ್ಷ ರೂಪಾಯಿ ಆಗಿದೆ ನಮ್ಗೆ. ಇದಕ್ಕೆ ಖರ್ಚು ಎಷ್ಟು ಬರುತ್ತೆ? 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಬರ್ತೈತೆ ರೀ. 4 ಲಕ್ಷ ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ ನಮ್ಮ ಸರ್. ಈಗ ನಿಂಬೆ ನೋಡ್ಕೊಂಬಂದೇವ್ ರೀ, ಅಂತ ಬಾಳೆ ಕೂಡ ಹಾಕಿದ್ದೆವು, ಅದನ್ನು ಬಾಳೆ ನೋಡಿದ್ದೆವು. ಅದೇ ಥರ ದ್ರಾಕ್ಷಿ 2 ಎಕರೆ ದ್ರಾಕ್ಷಿ ಇತ್ತು, ಅದನ್ನು ನೋಡಿದ್ದೆವು. ಅದೇ ಥರ ಈಗ ಹೊಸದಾಗಿ ನಾಟಿ ಮಾಡಿದ್ದೇವೆ ರೀ, ಅದನ್ನು ಬಾಳೆ 2 ಎಕರೆ ಮಾಡಿದ್ದೆವು. ಅಂಥ ಬಾಳೆ ಒಳಗೆ ಏನೈತಿ, ಇನ್ನು ಕ್ರಾಪ್ ಬರೋದು ಇನ್ನೂ ಲೇಟ್ ಸರ್. ಅದರ ಸೈಡ್ ಕ್ರಾಪ್ ಏನೈತಿ, ಕುಂಬಳ ಹಾಕಿದ್ದೆವು, ಸಾಸಿವೆ ಹಾಕಿದ್ದೆವು, ಅದೇ ಥರ ಈರುಳ್ಳಿ ಕೂಡ ಹಾಕಿದ್ದೆವು. ವೆಜಿಟೇಬಲ್ ಬೇರೆ ಬೇರೆ ಥರ ಹಾಕಿದ್ದೆವು, ಸಾಸಿವೆ ಹಾಕಿದ್ದೆವು. ಇಂಥ ಮೇವಿಗೆ ಈಗ ಗೊಂಜಾಳ ಕೂಡ ಹಾಕಿದ್ದೆವು ಸರ್. ಇಂಥ ಮೂಲಂಗಿ ಕೂಡ ಹಾಕಿದ್ದೆವು ಸರ್. ಈಗ ನೀವು 1 ಎಕರೆಯಲ್ಲಿ ಎಷ್ಟೊಂದು ಬೆಳೆ ಹಾಕಬೇಕು ಅಂತ ಯಾರು ಹೇಳ್ಕೊಟ್ರು ನಿಮಗೆ? ಇಲ್ಲ ಸರ್, ನಾವೇ ಮಾಡ್ಕೋತ ಹಂಗೆ ಮಾಡ್ಕೋತ ಅನುಭವ ಐತೆ ಸರ್. ಬಟ್ ನಿಮ್ಮ ಉದ್ದೇಶ ಏನು 1 ಎಕರೆಯಲ್ಲಿ ಇಷ್ಟೆಲ್ಲ ಬೆಳೆ ಹಾಕೋದು? ಇಲ್ಲ ಸರ್, ಅಂದ್ರೆ ಇದು ಅಂದ್ರೆ ಈ ಮಳೆಯಿಂದ ಹಾಳಾಗೈತಲ್ಲ ಸರ್, ಅದ್ರ ಸಂಬಂಧ ಇದು ಮಾಡ್ಯಾರ ಸರ್. ಸರ್ ಅಂತ ಈಗ ಈ ಕಡೆ ಈ ಕಡೆ ಹೋಗಿ ಕೃಷಿ ಇಲಾಖೆಯವ್ರನ್ನ ಭೇಟಿದವರು, ಒಂದೇ ಥರ ಮಾಡಬೇಡ್ರಿ ನೀವು, ಬೇರೆ ಬೇರೆ ಥರ ಮಾಡಿರಿ ಅಂತೇಳಿ ಅವ್ರ ಮೇಡಮ್ ಅವ್ರು ಕೂಡ ನಾವು ಸ್ವಲ್ಪ ಸಹಾಯ ಮಾಡಿದರು ಸರ್. ಉಳಿಗೇಟಿ ಸರ್ ಅಂತ ಅವರು ಕೂಡ ಸಹಾಯ ಮಾಡಿದರು. ನೀವು ಬೇರೆ ಬೇರೆ ಅವ್ರನ್ನ ಸಹಾಯ ತೊಗೊಂಡು ಕಿಸಿಂದ ನಾವು ಬೇರೆ ಬೇರೆ ಸ್ವಲ್ಪ ಡ್ರಾಪ್ ಮಾಡಿದ್ದೀವಿ ಸರ್. ಅಂದರೆ ನೀವು ಹೇಳೋದೇನಂದರೆ 1 ಎಕರೆ ಜಾಸ್ತಿ ಬೆಳೆ ಹಾಕಿದ್ರೆ, ಈಗ ನೀವಿಲ್ಲಿ
ಕುಂಬಳಕಾಯಿ ಹಾಕಿದ್ದೀರಾ, ಸಾಸಿವೆ ಹಾಕಿದ್ದೀರಾ, ಜೋಳ ಹಾಕಿದ್ದೀರಾ, ಈರುಳ್ಳಿ ಹಾಕಿದ್ದೀರಾ, ಇದನ್ನೆಲ್ಲ ಯಾಕಂದ್ರೆ ಮಳೆಯನ್ನ ಬಂದ ಬರಲಿಲ್ಲ, ಒಂದು ಬೆಳೆ ಹಾಳಾದ್ರೆ ಮತ್ತೊಂದು ಬೆಳೆ ಒಂದು ಬೆಳೆ ಹಾಳಾದ್ರೂ ಒಂದು ಬೆಳೆ ಬರ್ತದೆ ಅಂತ ಹೇಳಿ ಸರ್. ಆ ಥರ ಮಾಡಿದ್ರೆ ಸರ್ ಈಗ ಒಂದೇ ಬೆಳೆ ಹಾಕಿದ್ರೆ ಅದು ಒಂದೇ ಬೆಳೆ ಮಳೆ ಹಾಕಿ ಲಾಸ್ ಆಯಿತು ಅಂದ್ರೆ ಪೂರ್ತಿ ಸುಮ್ಮನೆ ರೈತ ಕುಂದು ಹಂಗೆ ಕುಂದು ಬರುತ್ತೆ. ಒಂಥರ ಒಂದು ಬಾಳಿ ನಮಗೆ ಲಾಸ್ ಆಯಿತು ಅಂದ್ರೆ ಕಾಯಿಪಲ್ಲೆ ಆದರೂ ಕೂಡ ಬರ್ತೈತೆ ಹೇಳಿ ಸರ್ ಕಮ್ಮಿ ನೀರಿನಲ್ಲಿ. ರೆಡಿ ಈಗ ನೋಡ್ರಿ ಅಲ್ಲಿ ಹೆಂಗೆ ನಿಂಬಿ ನಾವು ಬಾಳಿ ಕಬ್ಬು ದ್ರಾಕ್ಷಿ ಇದು ದ್ರಾಕ್ಷಿ ನೋಡಿದಲ್ಲ ಅದೇ ಥರ ಕಬ್ಬು ಐತೆ ಸರ್. ನಮ್ಮ 2 ಎಕರೆ ಕಬ್ಬು ಐತಿ. ಕಬ್ಬಿನಲ್ಲಿ ಇಲ್ಲಿ 4 ಫುಟ್ಗೆ 8 ಸಾಲದವ್ರು ಅದೇ ಥರ ಇಲ್ಲಿ ಡಿಫ್ರೆಂಟ್ 6 ಫುಟ್ ಉಳಿದ್ರಿ. ಅದು 6 ಫುಟ್ ಕುಲ್ಲ ಬಿಡಬಾರ್ದು ಅಂತೇಳಿ ನಾವು ಏನೈತಿ ಕಾಯಿಪಲ್ಲೆ ಮಾಡಿದ್ರು ಸರ್. ಎಲೆಕೋಸು ಮಾಡಿದವ್ರು ಐತೆ, ರಾಜಗಿರಿ ಹಾಕಿದೇವ್ರಿ. ಇದೇ ಥರ ಅಂದರೆ ಕಬ್ಬು ಎತ್ತರ ಆಗೋದಕ್ಕೆ ನಮಗೆ ಇದು ನಮ್ಗೆ ಆದಾಯ ಕೊಡೋಕೆ ಚಾಲು ಮಾಡ್ತೈತೆ ರೀ. ಅಂಥ ಜಾಗನೂ ವೇಸ್ಟ್ ಆಗೋದಿಲ್ಲ ರೀ. ಚಂದ್ರಶೇಖರ್ ಇದೇನಿದೆ ಪ್ಲಾಸ್ಟಿಕ್ ಎಲ್ಲ ಮಾಡಿದಿರಲ್ಲ, ಟೊಮೆಟೊ ಬೆಳೆದಿದ್ರ ಸರ್? ಇಲ್ಲಿ ಮೊದಲು ನಾವು ಪೇರು ಹಾಕಿದೇವ್ರಿ ಸರ್. ಪೇರು ಹಾಕಿದಂತ ಸ್ವಲ್ಪ ಜಾಗಗಳು ಇತ್ತು ಸರ್. ಜಾಗಗಳು ಏನಾಯ್ತು ಇದನ್ನೇನೈತಿ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಟೊಮೆಟೊ ಮಾಡ್ಬೇಕಂತ ಹೇಳಿ ಸರ್. ನರ್ಬಾರ್ಕ್ ಆ ಪೇರು ಸಾಲಾಗೂ ಸಾಲ ಟೊಮೆಟೊ ಮಾಡಿದ್ರು ಸರ್. ನರ್ಬಾರ್ಕ್ ಮಧ್ಯದಲ್ಲಿ ಇಲ್ಲಿ ಒಂದು ಸಾಲ ಟೊಮೆಟೊ ಮಾಡಿದ್ರು. ಇಂಥ ಟೊಮೆಟೊ ಈ ಥರ ಟೊಮೆಟೊ ಹಾಕಿದ್ರು ಸರ್. ಇದೇನೈತಿ ಸ್ವಲ್ಪ ಸೀಸನ್ ಮುಗಿದ್ ಸರ್. ಸೀಸನ್ ಮುಗಿಯೋನೈತಿ ಇಲ್ಲಿ ಮತ್ತೆ ಹಿರಿ ಹಾಕಿದೇವ್ರಿ ಸರ್. ಇದಕ್ಕೆ ಈ ಥರ ಹಿರಿ ಹಾಕಿದೇವ್ರಿ. ಇದೇನೈತಿ ಪ್ಲಾಸ್ಟಿಕ್ ಮಲ್ಚಿಂಗ್ ಯಾವ ಎದಕ್ಕೆ ಹಾಕ್ಬೇಕಂದ್ರೆ ಸರ್ ಇದು ಸ್ವಲ್ಪ ನೀರಿಂದ ಉಳಿತಾಯ ಆಗ್ತದೆ ಸರ್. ನಮಗೆ ಈಗ ನೀವು ಟೊಮೆಟೊ ಬೆಳೆದು ಆಗ್ಬಿಡ್ತಾ ಆಗಲೇ? ಹ್ಞೂ ಹಾಗೆ ಸರ್. ಎಷ್ಟು ಟೊಮೆಟೊ ಬೆಳೆದಿದ್ರಿ? ಇದು 2 ಗುಂಟೆ ಐತೆ ಸರ್. 2 ಗುಂಟೆ 25 ಸಾವಿರ ರೂಪಾಯಿ ಐತೆ ನೋಡಿ ಸರ್ ಒಂದು ತಿಂಗಳಲ್ಲಿ ಸರ್. ಒಂದು ತಿಂಗಳಲ್ಲಿ 25 ಸಾವಿರ ರೂಪಾಯಿ ದುಡ್ಡು ಮಾಡಿದ್ದೀರಾ? 25 ಸಾವಿರ ರೂಪಾಯಿ ಐತೆ ಸರ್. ಇನ್ನೇನೈತಿ ಇದನ್ನು ಪೇರು ಬರ್ದೈತೆ ಸರ್. ಇದನ್ನು ತೆಗೆದು ಈಗ ನಾವು ಅಲ್ಲಿ ನಿಂಬೆ ಗಿಡಕ್ಕೆ ಮತ್ತು ಬಾಳೆಗೆ ದ್ರಾಕ್ಷಿಗೆ ಎಲ್ಲ ಕಡೆ ಇದನ್ನ ಇದ ಎರಿಹುಳದ ಇದ್ರೆ ಇದು ಇದನ್ನ ಏನೈತಿ ನಾವು ಬೆಳೆಗಳಿಗೆಲ್ಲ ಉಪಯೋಗ ಮಾಡ್ತೀವಿ ಎರಿಹುಳದ ಗೊಬ್ಬರ. ಇದನ್ನೇನೈತಿ ಇದನ್ನು ಕೂಡ ನಾವು ಬಯೋಡೈವರ್ಸ್ ಅಂತ ಹೇಳಿ ಇದನ್ನು ಕಟ್ಕೊಂಡಿವ್ರಿ ಸರ್. ಮೊದಲು ಮೊದಲು ಏನೈತಿ ರೀ ಮ್ಯಾಲ ಹೋಗಿದ್ದವ್ರು ಮ್ಯಾಲ ಹೋಗಿದ್ದಿಂದ ಮಳೆ ಆಗಲಾತನ ಏನೈತಿ ಅದು ಬಸದೆಲ್ಲ ಭೂಮಿ ಒಳಗೆ ಹೋಗಿದ್ರು ಸರ್. ಬೇಡ ಹೇಳಿ ಇದನ್ನು ಕಟ್ಟರ್ ಮಾಡ್ಕೊಂಡಿವ್ರಿ ಸರ್. ಕಟ್ಟರ್ ಮಾಡ್ಕೊಂಡ ಈಗ ದನಗಳ ಕಾಲನ ಎಂಟಿ ಉಚ್ಚಿ ಮತ್ತು ಕಸ ಎಲ್ಲ ಇಲ್ಲೇ ಬರ್ತೈತೆ ರೀ. ಅದನ್ನು ಈಚೆಗಡೆ ಸ್ಟಾಕ್ ಮಾಡಿ ಈಚೆಗಡೆ ಏನೈತಿ ಅದನ್ನು ಕೊಳತಿದ್ದು ಏನೈತಿ 15 ದಿವಸಕ್ಕೊಮ್ಮೆ ಈ ಥರ ಇಲ್ಲಿ ವಾಲ್ ಮಾಡ್ಯಾರ ಸರ್. ಒಳಗೆ ಪೈಪ್ ಐತ್ರಿ, ಇದರಿಂದ ನೀರು ಬರ್ತೈತೆ. ಒಂದು ಒಂದು ಎಚ್ ಪಿ ಮೋಟ್ರ್ ಕುಂದ್ರಿಸಿ ಏನೈತಿ ಕಂಟಿನ್ಯೂ ನಾವು ನೀರು ಹಸುಮುಂದ ಕಂಟಿನ್ಯೂ ಬಿಡ್ತೀವಿ ಸರ್. ಬೆಳಿಗ್ಗೆ ಯಾವ ಪ್ಲಾಟಿಗೆ ನೀರು ಹೋಗೈತಿ ಆ ಪ್ಲಾಟಿಗೆ ಏನೈತಿ ಕಂಟಿನ್ಯೂ ಹೋಗೈತ್ರಿ. ಇದರಿಂದ ಕೂಡ ನಮಗೆ ತುಂಬ ಅನುಕೂಲ ಐತೆ ಸರ್. ಈಗ ನಾವು 10 ಎಕರೆಕ್ಕೆಲ್ಲ ಗೊಬ್ಬರ ಬೇಕಾಗುತ್ತೆ ಸರ್. ಕಡೆಗಿಂದ ಇಲ್ಲಿ ಹೆಚ್ಚಿಗೆ ತರೋದಿಲ್ಲ ಸರ್. ಅದ್ರ ಸಂಬಂಧ ಏನೈತಿ ಒಂದು 7-8 ಆಕಳ ಅದಾವ ರೀ, ಒಂದು 5-6 ಆಡದವ ರೀ. ಇವು ಈ ಥರದ ಏನೈತಿ ಸಗಣಿ ಮತ್ತು ಆಕಳ ಹಿಕ್ಕಿ ಇದ್ರನ್ನ ಕೂಡ ನಾವು ಎಲ್ಲ ಬೆಳಿಗ್ಗೆ ಹಾಕ್ತೀವಿ. ಬೇರ್ಡ್ ಅಷ್ಟು ಈ ಥರ ಅದನ್ನು ಏನೈತಿ ಸ್ಲರಿಯಾಗಿ ಬೆಳಿಗ್ಗೆ ಎಲ್ಲ ಬಿಡ್ತೇವೆ ಸರ್. ಈಗ ನಾವು ಈರುಳ್ಳಿ ಸಹಿತ ಬೆಳೆದಿದ್ದೇವೆ ರೀ. ಇದೇ ಥರ ಏನೈತಿ ಸಮಗ್ರ ಕೃಷಿ ಮಾಡೋದು ಒಂದು ಸ್ವಲ್ಪ ರೈತರು ಎಲ್ಲ 2-5 ಎಕರೆ ಹೊಲ್ದಕ್ಕೆ ಎಲ್ಲ ಥರ ಮಾಡಿರಿ. ಈಗ ಒಂದು ಸ್ವಲ್ಪ ನಿಂಬೆ ಗಿಡ ಹಚ್ಚಿರಿ, ಒಂದು ಸ್ವಲ್ಪ ಬಾಳೆ ಹಚ್ಚಿರಿ, ಒಂದು ಸ್ವಲ್ಪ ದ್ರಾಕ್ಷಿ ಹಚ್ಚಿಕೊರಿ. ಆದರೆ ಮತ್ತು ನೀವು ಒಂದೇ ಥರ ಮಾಡೋದ್ರಿಂದ ಏನೈತಿ ರೈತೆಲ್ಲ ಸ್ವಲ್ಪ ಲುಕ್ಸಾನ್ ಆಗತ್ತೆ. ಯಾಕಪ್ಪ ಅಂದರೆ ಈಗ ಒಂದೇ ಥರ ಮಾಡಿದ್ವಿ ನಾವು, ಒಂದೇ ಥರ ಮಾಡೋಣೈತಿ ಅಕಾಲಿಕ್ಕೆ ಹೆಂಗೆ ಮಳೆ ಆಯ್ತು, ಆನೆಕಾಲ ಮಳೆ ಬಿತ್ತು ನಮ್ಮಲ್ಲಿ. ಈ ದ್ರಾಕ್ಷಿ ಅಟ್ಟ ಆಯ್ತು ಅಂದ್ರೆ ಲಾಸ್ ಆಗಬೇಕಿತ್ತು, ದ್ರಾಕ್ಷಿ ಅಟ್ಟ ಇದ್ರೆ ಲಾಸ್ ಆಗಿತ್ತು. ಅದೇ ಥರ ಏನೈತಿ ಒಂದೇ ಥರ ಮಾಡಲ್ಲ ನಿಂಬೆ ಐತೆ ನಮ್ಮದು, ದ್ರಾಕ್ಷಿ ಲಾಸ್ ಆದ್ರೆ ನಿಂಬೆ ಬರ್ತೈತೆ ಅಂತ ಅದಕ್ಕೆ ಬಾಳೆನೂ ಬರ್ತೈತೆ ನಮಗೆ. ಮತ್ತು ಅದನ್ನು ಬಿಟ್ಟು ನಾವು ಒಂದೇ ಥರ ದ್ರಾಕ್ಷಿ ಮಾಡಿದ್ವಿ ಅಂದ್ರೆ ಒಮ್ಮೆ ಲಾಸ್ ಆಗೈತ ಹಂಗೆ ನಾವು ಸ್ವಲ್ಪ ಸಂಕಷ್ಟಕ್ಕೆ ಸಿಲ್ಕು ಇದು ಆಗತ್ತೆ. ಅದೇ ಥರ ಏನು ರೈತರಿಗೆ ಏನು ಹೇಳೋದಂದ್ರೆ ಬಟ್ ಎಲ್ಲ ಥರ ಒಂದು ಸ್ವಲ್ಪ ಸ್ವಲ್ಪ ಬೆಳೆ ಮಾಡಿರಿ ನೀವು. ಒಂದು 5 ಎಕರೆ ಇದ್ದರೂ ಒಂದು 1/2 ಎಕರೆ ಬೇರೆ ಬೇರೆ ಮಾಡಿರಿ, ಇಲ್ಲಿಗೆ 1/1 ಎಕರೆ ಮಾಡಿರಿ. ಸಮಗ್ರ ಕೃಷಿ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ನಿಮಗೆ ರೈತರಿಗೆ ನಾ ಸಂದೇಶ ಹೇಳಿ.